ಬಿಜೆಪಿಯ ಹಿಂದುತ್ವ ಅಸ್ತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ತಿರುಗೇಟು ಕೊಡ್ತಾ ಇದೆ. ಕೋಮು ಸಂಘರ್ಷಕ್ಕೆ ಬಲಿಯಾದವರ ಕುಟುಂಬಕ್ಕೆ ಯಾರೇ ಬಲಿಯಾಗಿರಲಿ, ಯಾವ ಕಡೆಯವರೇ ಬಲಿಯಾಗಿರಲಿ, ಅವರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಸರ್ಕಾರ ಹೊರಟಿದೆ. ಹಿಂದು ಆಗಿದ್ದರೆ ಹಿಂದೂ ಮನೆಗೂ ಹೋಗಲಿ ಪರಿಹಾರ, ಮುಸ್ಲಿಂ ಆಗಿದ್ದರೆ ಮುಸ್ಲಿಂ ಮನೆಗೂ ಪರಿಹಾರ ಹೋಗಲಿ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹತ್ಯೆಯಾಗಿದ್ದ ಹಲವರು, ತುಂಬ ಜನ ಹತ್ಯೆಯಾಗಿದ್ದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒಂದು ಕೋಮನ್ನು ಮಾತ್ರ ಪರಿಗಣಿಸಿ ಪರಿಹಾರವನ್ನು ಕೊಡಲಾಗಿತ್ತು. ತಲ 25 ಲಕ್ಷ ಪರಿಹಾರವನ್ನು ಬಿಜೆಪಿ ಸರ್ಕಾರ ಕೊಟ್ಟಿತ್ತು. ಮತ್ತೊಂದು ಕೋಮಲ್ಲಿ ಹತ್ಯೆ ಆದವರಿಗೆ ಯಾವುದೇ ರೀತಿ ಪರಿಹಾರ ಕೊಟ್ಟಿರಲಿಲ್ಲ. ತಾರತಮ್ಯ ಮಾಡಬೇಡಿ, ಹಿಂದೂ ಆಗಿರಲಿ ಮುಸ್ಲಿಂ ಆಗಿರಲಿ ಪರಿಹಾರದ ವಿಚಾರದಲ್ಲಿ ತಾರತಮ್ಯ ಮಾಡೋದು ಬೇಡ ಅಂತ ಆವಾಗ ಕಾಂಗ್ರೆಸ್ ಧ್ವನಿ ಎತ್ತಿತ್ತು. ಅದರಂತೆ ಇದೀಗ ಫಾಜಿಲ್, ಮಸೂದ್, ಜಲೀಲ್, ದೀಪಕ್ ರಾವ್ ಕುಟುಂಬಕ್ಕೂ ಪರಿಹಾರ ಕೊಟ್ಟಿದೆ, ಜಲೀಲ್ ಕುಟುಂಬಕ್ಕೂ ಪರಿಹಾರ ಕೊಟ್ಟಿದೆ, ಮಸೂದ್ ಮತ್ತು ಫಾಜಿಲ್ ಇಷ್ಟು ಜನ ಕುಟುಂಬಕ್ಕೆ ಇದೀಗ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಿದೆ. 25 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದೆ. ಕರಾವಳಿಯಲ್ಲಿ ಸಹೋದರತ್ವ ವಾತಾವರಣಕ್ಕೆ ಕಾಂಗ್ರೆಸ್ ಈ ಮೂಲಕ ಪ್ರಯತ್ನ ಪಡ್ತಾ ಇದೆ. ಅಂದರೆ ದೀಪಕ್ ರಾವ್ ಕುಟುಂಬಕ್ಕೂ ಪರಿಹಾರ ಕೊಟ್ಟಿದೆ, ಮಸೂದು, ಜಲೀಲು, ಫಾಜಿಲ್ ಈ ಮೂರ ಕುಟುಂಬಕ್ಕೂ ಕೂಡ ಪರಿಹಾರ ಕೊಡುವ ಮೂಲಕವಾಗಿ ಕರಾವಳಿ ಭಾಗದಲ್ಲಿ ಕೋಮು ಸಾಮರಸ್ಯ ಇರಲಿ ಅನ್ನೋ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ಹೆಜ್ಜೆ ಇಟ್ಟಿದೆ. ಡಿಟೇಲ್ಸ್ ಕೊಡಲಿಕ್ಕೆ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ದೀಪಕ್ ರಾವ್ ಕುಟುಂಬಕ್ಕೂ ಇಲ್ಲಿ ಪರಿಹಾರ ಹೋಗ್ತಾ ಇದೆ, ಜಲೀಲ್, ಫಾಸಿಲ್ ಮತ್ತು ಮಸೂದ್ ಈ ಮೂವರ ಕುಟುಂಬಕ್ಕೂ ಕೂಡ ಪರಿಹಾರವನ್ನು ಸರ್ಕಾರ ಕೊಟ್ಟಿದೆ. ಹಿಂದೆ ಎಲ್ಲ ಒಂದು ಕೋಮಿಗೆ ಮಾತ್ರ ಪರಿಹಾರ ಹೋಗ್ತಾ ಇತ್ತು, ಇದೀಗ ಎರಡೂ ಕಡೆ ಹಿಂದೂ ಮನೆ ಆಗಿರಲಿ ಮುಸ್ಲಿಂ ಮನೆ ಆಗಿರಲಿ ಎರಡೂ ಕಡೆಗೆ ಕಾಂಗ್ರೆಸ್ ಸರ್ಕಾರ ಪರಿಹಾರ ಕೊಡೋ ಮೂಲಕವಾಗಿ ಯಾವ ಸಂದೇಶ ಕೊಡ್ತಾ ಇದೆ ಅಂತ. ರಮಕಾಂತ್, ಕರಾವಳಿ ಭಾಗದಲ್ಲಿ ಪದೇ ಪದೇ ಕೋಮು ಸಂಘರ್ಷ ಏರ್ಪಡ್ತಾ ಇವತ್ತಿಗೂ ಕೂಡ ಆತಂಕದ ವಾತಾವರಣದಲ್ಲೇ ಇದ್ದಾರೆ. ಯಾವಾಗ ಏನಾಗುತ್ತೋ, ಮನೆಯಿಂದ ಹೊರಗೋದವರು ಮತ್ತೆ ಮನೆಗೆ ವಾಪಸ್ ಆಗ್ತಾರೋ ಹೇಗೆ, ಈ ಒಂದು ಆತಂಕ ಇನ್ನೂ ಕೂಡ ಕರಾವಳಿ ಭಾಗದ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ ಇದೆ. ಯಾಕಂದ್ರೆ ಈ ಕೋಮು ಸಂಘರ್ಷ ಪದೇ ಪದೇ ಯಾವುದೋ ಸಣ್ಣ ವಿಚಾರಕ್ಕೂ ಕೂಡ ದೊಡ್ಡ ಮಟ್ಟದ ಘರ್ಷಣೆ ಶುರುವಾಗತ್ತೆ, ಅದು ತಾರ್ಕಿಕ ಒಂದು ಸಂಘರ್ಷಕ್ಕೆ ಕಾರಣ ಆಗತ್ತೆ ಮತ್ತೆ ಕೋಮು ಸಂಘರ್ಷಕ್ಕೆ ಅಲ್ಲಿ ಎಡೆ ಮಾಡಿಕೊಡುತ್ತೆ. ಅಲ್ಲಿ ಕರಾವಳಿ ಭಾಗದಲ್ಲಿ ಒಂದು ಸಣ್ಣ ಘಟನೆಯಾದರೂ ಕೂಡ ಜನಸಾಮಾನ್ಯರಲ್ಲಿ ಸಾಕಷ್ಟು ಆತಂಕದ ವಾತಾವರಣ ಕೂಡ ಈ ಹಿಂದೆ ನಿರ್ಮಾಣ ಆಗ್ತಾ ಇತ್ತು. ಆದ್ರೆ ಈಗ ಅದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಅನ್ನ ಹಾಕಬೇಕು. ಕರಾವಳಿ ಭಾಗದಲ್ಲಿ ಎಲ್ಲ ಸಮುದಾಯಗಳು ಕೂಡ ಒಟ್ಟಿಗೆ ಜೀವನವನ್ನ ನಡ್ಕೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಒಂದು ಚಿಂತನೆಯನ್ನ ನಡೆಸ್ತಾ ಇದೆ. ಕಳೆದ ವರ್ಷ ಕೆಲವು ವಿವಿಧ ಕಾರಣಗಳಿಗಾಗಿ ಅಂದ್ರೆ ಈ ಕೋಮು ಮತೀಯ ಘಟನೆಗಳು ಮತೀಯ ಸಂಘರ್ಷಕ್ಕಾಗಿ ಕೆಲವರ ಹತ್ಯೆಯಾಗಿತ್ತು. ಯಾಕಂದ್ರೆ ಅಮಾಯಕರ ಹತ್ಯೆ ಕೂಡ ಆಗಿತ್ತು ಅನ್ನುವಂತ ಮಾತುಗಳು ಇದೆ. ಅಮಾಯಕರನ್ನು ಕೂಡ ಹತ್ಯೆ ಮಾಡಲಾಗಿದೆ ಈ ಒಂದು ಮತೀಯ ವಿಚಾರಕ್ಕಾಗಿ ಅನ್ನುವಂಥದ್ದು. ಸೊ ಹಾಗಾಗಿ ಕಳೆದ ಸರ್ಕಾರ ಕೇವಲ ಒಂದು ಕೋಮಿನ ಹತ್ಯೆಯಾದಂತವರಿಗೆ ಮಾತ್ರ ಪರಿಹಾರವನ್ನ ಕೊಟ್ಟಿತ್ತು, ತಲಾ 25 ಲಕ್ಷ ರೂಪಾಯಿಯನ್ನ. ಶಿವಮೊಗ್ಗದಲ್ಲೂ ಕೂಡ ಹರ್ಷನ ಸಾವಿನ ನಂತರ ಕೂಡ ಹರ್ಷನ ಕುಟುಂಬಸ್ಥರಿಗೆ 25 ಲಕ್ಷ ಪರಿಹಾರವನ್ನ ಹಿಂದಿನ ಸರ್ಕಾರ ಕೊಟ್ಟಿತ್ತು. ಆದ್ರೆ ಅದೇ ಸಂದರ್ಭದಲ್ಲೇ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳು ಕೂಡ ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿಗಳ ಹತ್ಯೆ ಕೂಡ ಆಗತ್ತೆ, ಮತೀಯ ಸಂಘರ್ಷಕ್ಕೆ ಬಲಿಯಾಗತ್ತೆ. ಆದ್ರೆ ಅಲ್ಲಿ ಪರಿಹಾರವನ್ನ ಕೊಟ್ಟಿಲ್ಲ, ತಾರತಮ್ಯವನ್ನ ಮಾಡಲಾಗ್ತಾ ಇದೆ ಸರ್ಕಾರ ಅನ್ನುವಂತ ಗಂಭೀರವಾದಂತ ಆರೋಪವನ್ನ ಕಾಂಗ್ರೆಸ್ ನಾಯಕರು ಆ ಸಂದರ್ಭದಲ್ಲಿ ಮಾಡಿದ್ರು. ಅದರ ಬಗ್ಗೆ ದೊಡ್ಡ ಮಟ್ಟದ ಧ್ವನಿಯನ್ನು ಕೂಡ ಎತ್ತಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಹಿನ್ನೆಲೆಯಲ್ಲಿ ಯಾರೆಲ್ಲ ಆ ಸಂದರ್ಭದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ರು ಅವರ ಕುಟುಂಬಸ್ಥರಿಗೆ ಈಗ ಪರಿಹಾರವನ್ನ ಘೋಷಣೆ ಮಾಡಿದೆ ಸರ್ಕಾರ. ತಲಾ 25 ಲಕ್ಷ ಜಲೀಲ್, ಮಸೂದ್ ಹಾಗೆ ದೀಪಕ್ ರಾವ್ ಕುಟುಂಬಕ್ಕೂ ಕೂಡ ಪರಿಹಾರವನ್ನ ಕೊಡುವ ಮೂಲಕ, ನಾಲ್ವರಿಗೆ ಪರಿಹಾರವನ್ನ ಕೊಡುವ ಮೂಲಕ ಒಂದು ಕಡೆ ಎಲ್ಲರೂ ಕೂಡ ಒಟ್ಟಾಗಿ ಜೀವನವನ್ನು ನಡೆಸಬೇಕು, ಯಾವುದೇ ರೀತಿಯಾದಂತಹ ಮತೀಯ ಸಂಘರ್ಷಗಳು ಏರ್ಪಡದಂತೆ ನೋಡ್ಕೊಳ್ಬೇಕು, ಸಹೋದರತ್ವ ಭಾವನೆಯಿಂದ ಬಾಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಎಲ್ಲರಿಗೂ ಕೂಡ ಈಗ ಪರಿಹಾರವನ್ನ ಘೋಷಣೆ ಮಾಡಿದೆ. ಈ ಮೂಲಕ ಅಲ್ಲಿ ಹಂತ ಹಂತವಾಗಿ ಈ ಕೋಮು ಗಲಭೆ ಅಥವಾ ಕೋಮು ಸಂಘರ್ಷ, ಮತೀಯ ಗಲಭೆಗಳು ಇಂತಹ ವಿಚಾರಗಳಿಗೆ ಸಂಪೂರ್ಣವಾಗಿ ಬ್ರೇಕನ್ನ ಹಾಕುವಂತ ಒಂದು
ಪ್ರಯತ್ನ ಕ್ಕೆ ನಾಂದಿ ಆಡಿದೆ ಈ ಮೂಲಕ ಯಾಕಂದ್ರೆ ಎಲ್ಲರೂ ಕೂಡ ಪ್ರಾಣ ಕಳೆದ ಪ್ರಾಣ ಅವರದ ಬೇರೆ ಇವರದ ಬೇರೆ ಅಲ್ಲ ಎಲ್ಲರದು ಕೂಡ ಒಂದೇ ಯಾರ ಪ್ರಾಣ ಕೂಡ ಹೋಗಬಾರದು ಯಾಕಂದ್ರೆ ಅವರಿಗೂ ಕೂಡ ಆಸೆಗಳಿರುತ್ತೆ ಆಕಾಂಕ್ಷೆಗಳಿರುತ್ತೆ ಇಲ್ಲಿ ಬೇರೆ ಬೇರೆಯ ವಿಚಾರಗಳಿಗಾಗಿ ಅವರು ಆ ಯುವಕರು ಇವತ್ತು ಪ್ರಾಣವನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಈಗ ಘೋಷಣೆ ಮಾಡಿದೆ ಮುಂದಿನ ದಿನಗಳಲ್ಲಿ ಅಲ್ಲಿ ಸಂಪೂರ್ಣವಾಗಿ ಸಹೋದರತ್ವ ಭಾವನೆಯಿಂದ ಎಲ್ಲರೂ ಕೂಡ ಜೀವನ ನಡೆಸಬೇಕು ಯಾವುದೇ ರೀತಿಯಾದಂತ ಘರ್ಷಣೆಗಳಾಗಬಾರದು ಅಂತ ಹೇಳಿ ಪರಮೇಶ್ವರ್ ಅವರು ಕೂಡ ಇತ್ತೀಚೆಗಷ್ಟೇ ಮಂಗಳೂರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಕೂಡ ನಡೆಸಿದ್ರು ರಮಕಾಂತ್ ಆಗಲೂ ಕೂಡ ಪೊಲೀಸರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟು ಬಂದಿದ್ದಾರೆ ಈಗ ಮೃತ ಏನು ಹತ್ಯೆ ಘಟನೆಗಳ ಹಿನ್ನೆಲೆಯಲ್ಲಿ ಮೃತಪಟ್ಟಿದ್ರು ಅವರ ಕುಟುಂಬಸ್ಥರಿಗೂ ಕೂಡ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಕೂಡ ಈಗ ಪರಿಹಾರವನ್ನ ಸರ್ಕಾರ ಘೋಷಣೆ ಮಾಡಿದೆ ಈ ಮೂಲಕ ನಾವು ಎಲ್ಲರ ಪರವಾಗಿರ್ತೇವೆ ಅನ್ನುವಂತ ಒಂದು ಸಂದೇಶವನ್ನ ತಾರುವಂತ ಪ್ರಯತ್ನವನ್ನ ಈ ಮೂಲಕ ಮಾಡಿರುವಂತದ್ದು ರಮಕಾಂತ್ ಓಕೆ ಥ್ಯಾಂಕ್ ಯು ಶಿವು